ವೀಕ್ಷಕರೆ, ಅಗರ್ ತುಮ್ ಲೂಟ್ನ ಹೇತೋ ಭಂಡಾರ್ ಲೂಟೋ ಎಂಬ ಹಿಂದಿಯ ನಾಣ್ಣುಡಿಯೊಂದಿದೆ. ಅಂದ್ರೆ ಕದಿಯುವುದಾದ್ರೆ ಅಂಬಾರಿಯನ್ನೇ ಕದಿ, ಅಡಿಕೆಯನ್ನಲ್ಲ ಎಂಬುದೇ ಇದರ ಕನ್ನಡದ ಭಾವಾರ್ಥ. ವಿಶ್ವದ ಅನೇಕ ಲೂಟಿಕೋರರ ಕಥೆಗಳನ್ನ ನೀವು ಕೇಳಿರ್ತೀರಿ, ಭಾರಿ ದರೋಡೆಗಳ ಕಥೆಗಳನ್ನು ಸಹ ಓದಿರ್ತೀರಿ. ಆದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ ಹೊರಟಿರುವ ಲೂಟಿಯ ಕತೆ ನಿಮ್ಮನ್ನ ಮೂಕ ವಿಸ್ಮಿತಗೊಳಿಸುವುದರಲ್ಲಿ ಸಂಶಯವೇ ಇಲ್ಲ. ವೀಕ್ಷಕರ, ಭಾರತ ಈವರೆಗೆ ಅನೇಕ ಕುಖ್ಯಾತ ದರೋಡೆಕೋರರು ಹಾಗೂ ಬೃಹತ್ ಮಟ್ಟದ ರಾಬರಿಗಳಿಗೂ ಸಹ ಸಾಕ್ಷಿಯಾಗಿದೆ. ಭಾರತದಲ್ಲಿ ಈವರೆಗೆ ಅನೇಕ ಬ್ಯಾಂಕ್ ದರೋಡೆಗಳು ಜರುಗಿವೆ. ಅವುಗಳಲ್ಲೆಲ್ಲ ಕೇರಳದ ಮಲಪ್ಪುರಂನಲ್ಲಿ ನಡೆದ ಚೆಲಂಬ್ರಾದ ಗ್ರಾಮೀಣ ಬ್ಯಾಂಕ್ ರಾಬರಿಯ ಪ್ರಕರಣ ಬಹಳವೇ ರೋಚಕವಾದದ್ದು. ಇದು ಈವರೆಗೆ ಕೇರಳ ಮಾತ್ರವಲ್ಲದೆ ಇಡೀ ಭಾರತದಲ್ಲಿ ನಡೆದ ಅತಿ ದೊಡ್ಡ ಮೊತ್ತದ ಬ್ಯಾಂಕ್ ರಾಬರಿ. ಕೇರಳದ ಕ್ರೈಮ್ ಚರಿತ್ರೆಯಲ್ಲಿ ಭಾರಿ ಸಂಚಲನ ಮೂಡಿಸಿದ ಈ ರೋಚಕ ಪ್ರಕರಣದ ಕುರಿತಾದ ಸ್ವಾರಸ್ಯಕರ ಅಂಶಗಳನ್ನ ಈ ಒಂದು ವಿಡಿಯೋದಲ್ಲಿ ತಿಳೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಈ ಥ್ರಿಲ್ಲಿಂಗ್ ಘಟನೆ ನಡೆದದ್ದು 2007 ಡಿಸೆಂಬರ್ನಲ್ಲಿ. ಆ ದಿನದ ಮಧ್ಯರಾತ್ರಿ ಬ್ಯಾಂಕ್ಗೆ ಕನ್ನ ಹಾಕಿದ ಕಳ್ಳರು ಅದರ ಬ್ಯಾಂಕ್ ಸೇಫ್ ಲಾಕರ್ಗಳಲ್ಲಿದ್ದ ಹಣ ಒಡವೆಗಳೊಂದಿಗೆ ಪರಾರಿಯಾಗಿದ್ರು. ಅಂದು ಭಾನುವಾರದ ಮುಂಜಾನೆಯಾದ್ರಿಂದ ಸೋಮವಾರದ ಬೆಳಗ್ಗೆ ಈ ಒಂದು ಪ್ರಕರಣ ಎಲ್ಲರ ಅರಿವಿಗೆ ಬಂದದ್ದು. ಅವರು ದೋಚಿದ್ದು ಬರೋಬ್ಬರಿ 50 ಲಕ್ಷ ನಗದು ಹಾಗೂ 80 ಕೆಜಿಯಷ್ಟು ಬಂಗಾರ. ಇದೆಲ್ಲದರ ಒಟ್ಟು ಬೆಲೆ ಸುಮಾರು, ಅಂದ್ರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 60 ಕೋಟಿ ರೂಪಾಯಿಗಳನ್ನ ದೋಚಿದ್ರು. ಇಷ್ಟು ಹೆವಿ ಸಂಪತ್ತನ್ನ ಇವರು ಕದ್ದದ್ದು ಹೇಗೆ, ಇದಕ್ಕಾಗಿ ಇವರು ನಡೆಸಿದ ತಯಾರಿ ಹಾಗೂ ಮುಂದೆ ಇವರನ್ನ ಪೊಲೀಸರು ಹೇಗೆ ಪತ್ತೆ ಹಚ್ಚಿದ್ರು ಎಂಬುದೇ ಒಂದು ರೋಚಕ ಸ್ಟೋರಿ. ವೀಕ್ಷಕರೇ, ಅದು ಕೇರಳದ ಮಲಪ್ಪುರಂ ಜಿಲ್ಲೆಯ ಚೆಲಂಬ್ರಾ ಎಂಬ ಟೌನ್ನಲ್ಲಿದ್ದ ಸೌತ್ ಮಲಬಾರ್ ಗ್ರಾಮೀಣ ಬ್ಯಾಂಕು. ಮಧ್ಯಮ ಮಟ್ಟದ ಸಿಟಿ ಅಥವಾ ಟೌನ್ ಆದ್ರಿಂದ ಸುತ್ತಮುತ್ತಲಿನ ಅನೇಕ ಜನಸಾಮಾನ್ಯರನ್ನ ಗ್ರಾಹಕರನ್ನಾಗಿ ಈ ಒಂದು ಬ್ಯಾಂಕ್ ಹೊಂದಿತ್ತು. ಈ ಒಂದು ಬ್ಯಾಂಕ್ನ ವ್ಯವಹಾರ, ಸೆಕ್ಯೂರಿಟಿ ಎಲ್ಲವನ್ನ ಗಮನಿಸುತ್ತಲೇ ಬಂದಿದ್ದ ಈ ಒಂದು ತಂಡ ಇದನ್ನ ಎಂದಾದರೂ ಒಂದಿನ ಹೇಗಾದರೂ ದೋಚಬೇಕು ಅಂತ ನಿರ್ಧರಿಸಿತ್ತು. ಆದ್ರೆ ಸದಾ ಜನರಿಂದ ಗಿಜಿಗುಡುವ ಈ ಸಿಟಿಯಲ್ಲಿ ಈ ಕೆಲಸದ ಸಾಧನೆ ಅಷ್ಟು ಸುಲಭದಾಗಿರಲಿಲ್ಲವೆಂದು ಅವರಿಗೂ ಸಹ ತಿಳಿದಿತ್ತು. ಇದಕ್ಕಾಗಿ ಬಹಳ ಎಚ್ಚರಿಕೆ ವಹಿಸಿ ಕೆಲವು ಯೋಜಿತ ಕ್ರಮಗಳನ್ನು ಸಹ ಅನುಸರಿಸಬೇಕಿತ್ತು. ಬ್ಯಾಂಕ್ ಇದ್ದ ಆ ಕಟ್ಟಡದ ಕೆಳಗೆ ಒಂದು ಖಾಲಿ ಕೋಣೆ ಇತ್ತು. ಆ ಒಂದು ಅಂಗಡಿಯನ್ನ ಮಳಿಗೆ ಅಥವಾ ಇತರ ಸಾಮಾಜಿಕ ವ್ಯವಹಾರಗಳಿಗೆ ಅಂತ ಸಾರ್ವಜನಿಕರಿಗಾಗಿ ಬಾಡಿಗೆಗೆ ತೆರೆದಿತ್ತು. ಕೂಡಲೇ 4 ಜನರಿದ್ದ ಈ ಖದೀಮ ತಂಡ ತಾವೇ ಆ ಒಂದು ಕೋಣೆಗೆ 50,000 ರೂಪಾಯಿ ಅಡ್ವಾನ್ಸ್ ಹಣ ಕೊಟ್ಟು ಅದನ್ನು ತಮ್ಮ ವಶಕ್ಕೆ ಪಡೆದರು. ಅಲ್ಲಿ ತಾವೊಂದು ರೆಸ್ಟೋರೆಂಟ್ ಅನ್ನು ತೆರೆಯುವುದಾಗಿ ಹೇಳಿ ಮಾಲೀಕನನ್ನ ಇವರು ಈ ಮೊದಲೇ ನಂಬಿಸಿದ್ರು. ಆದರೆ ಇವರ ಉದ್ದೇಶವೇ ಬೇರೆ ಇತ್ತು. ಖಾಲಿ ಕೋಣೆಯನ್ನು ರೆಸ್ಟೋರೆಂಟ್ಗಾಗಿ ಸ್ವಲ್ಪ ಆಲ್ಟರ್ ಮಾಡಬೇಕು ಅಂತ ಒಂದಷ್ಟು ಹೊಸ ಫರ್ನಿಚರ್ಗಳನ್ನ ತರಿಸಿಟ್ಕೊಂಡ್ರು. ಎದುರಿಗಿದ್ದ ಶಟರ್ ಅನ್ನು ಮುಚ್ಚಿ ಹೊರಗಡೆ ರೆಸ್ಟೋರೆಂಟ್ ರಿಪೇರಿ ಇದೆ, ಜನವರಿ 8, 2008 ತೆರೆಯಲಿದೆ ಎಂಬ ಒಂದು ಬೋರ್ಡ್ ಅನ್ನ ನೇತು ಹಾಕಿದ್ರು. ಈ ಕಾನ್ಸೆಪ್ಟ್ಗೆ ಇನ್ನಷ್ಟು ನೈಜತೆ ಕೊಡುವ ಸಲುವಾಗಿ ಒಂದಷ್ಟು ಕಂಬಿ ಹಾಗೂ ಇತರ ಕಬ್ಬಿಣದ ಸಾಮಾನುಗಳನ್ನು ಸಹ ತಂದು ಆ ಅಂಗಡಿಯ ಎದುರಿಗೆ ಸುರಿದ್ರು. ಹೊರಗಿಂದ ನೋಡಿದವ್ರಿಗೆ ನಿಜಕ್ಕೂ ಒಳಗಡೆ ಕೆಲಸ ನಡೀತಾ ಇದೆ ಅಂತ ಯಾರೇ ಆಗ್ಲಿ ನಂಬಲೇಬೇಕು. ಆ ರೀತಿ ಒಂದು ಸೆಟಪ್ ಅನ್ನ ಮಾಡಿದ್ರು. ಸರಿ, ಅಲ್ಲಿ ತನಕವೂ ಈ ಬಗ್ಗೆ ಯಾರಿಗೂ ಸಹ ಯಾವುದೇ ಅನುಮಾನ ಬಂದಿರಲಿಲ್ಲ, ಬರೋದಕ್ಕೆ ಸಾಧ್ಯವೂ ಇರಲಿಲ್ಲ. ಬೆಳಗಿನ ಸಮಯ ಅದು ಇದು ಕೆಲಸ ಮಾಡಿಸೋರಂತೆ ಈ ಖದೀಮ ಗುಂಪು ಅತ್ತಿಂದಿತ್ತ ಓಡಾಡ್ತಾ ಇತ್ತು. ರಾತ್ರಿ ಆದ ತಕ್ಷಣ ತಮ್ಮ ಕಳ್ಳತನದ ಯೋಜನೆಯ ಸ್ಕೆಚ್ ಬಗ್ಗೆ ಅಲ್ಲಿ ಚರ್ಚೆ ನಡೀತಾ ಇತ್ತು. ತಾವಿದ್ದ ಕೋಣೆಯ ಮೇಲ್ಗಡೆ ಬ್ಯಾಂಕ್ನ ಲಾಕರ್ ಇದ್ದದ್ದು ಅವರಿಗೆ ತಿಳಿದಿತ್ತು. ಅದು ಸರಿಯಾಗಿ ಯಾವ ಕಡೆ ಇದೆ ಅಂತ ತಿಳಿದು ಆ ಜಾಗವನ್ನು ಅವರು ಮಾರ್ಕ್ ಮಾಡಿದ್ರು. ಸರಿಯಾದ ಒಂದು ದಿನ ನೋಡಿ ಅಲ್ಲಿ ಒಬ್ಬ ಮನುಷ್ಯ ತೋರಬಹುದಾದಷ್ಟು ಅಗಲವಾದ ಕನ್ನ ತೋಡಿ ಒಡತೂರಿ ಬ್ಯಾಂಕ್ನ ಸ್ಟ್ರಾಂಗ್ ರೂಮ್ ಅಲ್ಲಿರುವ ಹಣ, ಒಡವೆ ಇತ್ಯಾದಿ ಅಮೂಲ್ಯ ಸಂಪತ್ತನ್ನ ದೋಚಿ ಯಾರಿಗೂ ಸುಳಿವು ಕೊಡದಂತೆ ಪರಾರಿಯಾಗುವುದು ಅವರ ಒಟ್ಟಾರೆ ಪ್ಲಾನ್ ಆಗಿತ್ತು. ತಮ್ಮ ಈ ಯೋಜನೆಗೆ ಬೇಕಾದ ಉಪಕರಣಗಳು ಹಾಗೂ ಇತ್ಯಾದಿ ಅವಶ್ಯಕತೆಗಳನ್ನ ತಮ್ಮ ಬಳಿ ಪೇರಿಸುತ್ತಾ ಬಂದ ಗುಂಪು ಕಡೆಗೂ ದರೋಡೆಗೆ ಬೇಕಾದ ಎಲ್ಲಾ ರೀತಿಯ ತಯಾರಿಗಳೊಂದಿಗೆ ಸಿದ್ಧವಾಯಿತು. ಅವರ ಯೋಜನೆ ಕಾರ್ಯರೂಪಕ್ಕೆ ತರುವ ದಿನದ ಮುಹೂರ್ತ ಹತ್ತಿರವಾಯಿತು. ಅವತ್ತು 2007 ಡಿಸೆಂಬರ್ 30 ತಾರೀಕು ಶನಿವಾರ. ಆ ದಿನ ಬ್ಯಾಂಕ್ ವ್ಯವಹಾರ ಅರ್ಧ ದಿನಕ್ಕೆ ಮುಗಿದು ಸಂಜೆಗೆಲ್ಲ ಬ್ಯಾಂಕ್ ಖಾಲಿಯಾಯಿತು. ಆ ದಿನವೇ ದರೋಡೆ ಮಾಡಲು ಸಜ್ಜಾಗಿದ್ದ ಖದೀಮರು ರಾತ್ರಿಯಾಗುವುದನ್ನೇ ಕಾದು ಕುಳಿತಿದ್ರು. ಅವರು ಅದೇ ದಿನವನ್ನು ಆರಿಸಿಕೊಂಡಿದ್ದಕ್ಕೂ ಸಹ ಕಾರಣವಿತ್ತು. ಆ ದಿನ ಹೇಗೂ ಶನಿವಾರ, ಆ ರಾತ್ರಿಯೇ ಕನ್ನ ಹಾಕಿದ್ರೆ ಭಾನುವಾರ ರಜೆ ಇರುವ ಪರಿಣಾಮ ಈ ಸಂಗತಿ ತಿಳಿಯುವುದೇ ಒಂದು ದಿನ ತಡವಾಗಿ. ಅಷ್ಟೊತ್ತಿಗೆ ಪೊಲೀಸರಿಗೆ ಹೇಗೂ ಗೊಂದಲವನ್ನು ಉಂಟು ಮಾಡಿ ತಾವು ಸುರಕ್ಷಿತವಾಗಿ ಪಾರಾಗಬಹುದು ಎಂಬುದು ಇವರ ಮಾಸ್ಟರ್ ಪ್ಲಾನ್ ಆಗಿತ್ತು. ಅವತ್ತು ಮಧ್ಯರಾತ್ರಿ ಮೀರಿದ ಬಳಿಕ ಮೊದಲು ತಮ್ಮ ಕೋಣೆಯ ಮೇಲಿನ ಸೀಲಿಂಗ್ನಲ್ಲಿ ಈ ಮೊದಲೇ ಮಾರ್ಕ್ ಮಾಡಿದ ಜಾಗದಲ್ಲಿ ಅಗಲವಾದ ಕನ್ನ ಕೊರೆದ್ರು. ನಂತರ ಆ ಸುರಂಗದ ಮೂಲಕ ಮೇಲೇರಿ ಬ್ಯಾಂಕಿನ ಸ್ಟ್ರಾಂಗ್ ರೂಮ್ಗೆ ಬಂದ ಕಳ್ಳರು ಗ್ಯಾಸ್ ಕಟರ್ಗಳನ್ನ ಬಳಸಿ ಅಲ್ಲಿನ ಕಬ್ಬಿಣದ ಸೇಫ್ ಲಾಕರ್ ಅನ್ನ ಕತ್ತರಿಸಿದ್ರು. ನಂತರ ಅಲ್ಲಿದ್ದ ಒಡವೆ ಬಂಗಾರ ಹಾಗೂ ನಗದನ್ನ ದೋಚಿ ಚೀಲಗಳಿಗೆ ತುಂಬಿದ್ರು. ನಂತರ ಎಚ್ಚರಿಕೆಯಿಂದ ಯಾವ ಸುಳಿವನ್ನು ಉಳಿಸದೆ ಅದೇ ಕಂದಕದಿಂದ ಕೆಳಗಿಳಿದು ಹೊರಬಂದು ಕೋಣೆಯನ್ನ ಲಾಕ್ ಮಾಡಿ ತಮ್ಮ ಬಳಿ ಇದ್ದ ವಸ್ತುಗಳೊಂದಿಗೆ ಹಾಗೂ ದೋಚಿದ್ದ ಸಂಪತ್ತಿನೊಂದಿಗೆ ಮೆಲ್ಲಗೆ ಪರಾರಿಯಾದ್ರು. ಆ ಇರುಳಲ್ಲಿ ಯಾರಿಗೂ ಗೊತ್ತಾಗದ ಹಾಗೆ ಇಷ್ಟೆಲ್ಲ ಕೆಲವೇ ನಿಮಿಷಗಳಲ್ಲಿ ನಡೆದು ಹೋಗಿತ್ತು.
ಸೋಮವಾರದ ಬೆಳಗ್ಗೆ ಬ್ಯಾಂಕನ್ನು ತೆರೆದಾಗ ಸಿಬ್ಬಂದಿಗೆ ಒಂದು ದೊಡ್ಡ ಶಾಕ್ ಆದಿತ್ತು. ಅಲ್ಲಿ ಮೂಡಿದ್ದ ಕನ್ನ ಹಾಗೂ ನಾಶವಾಗಿದ್ದ ಲಾಕರ್ಗಳ ಜೊತೆ ಅಲ್ಲಿದ್ದ ಹಣ ಚಿನ್ನಾಭರಣಗಳು ಸಹ ಮಂಗಮಯವಾಗಿತ್ತು. ಅಲ್ಲೇನೋ ನಡೆದಿದೆ ಎಂದು ಊಹಿಸಲು ಅವರಿಗೆ ಹೆಚ್ಚು ಸಮಯವೇನು ಬೇಕಿರಲಿಲ್ಲ. ಶನಿವಾರದ ರಾತ್ರಿಯೇ ಕಳ್ಳರು ಇಲ್ಲಿ ತಮ್ಮ ಕೈಚಳಕ ತೋರಿಸಿದ್ದಾರೆಂದು ಅವರಿಗೆ ತಿಳಿದು ಹೋಯಿತು. ಹಾಗೂ ಆ ಖದೀಮರು ಕೆಳಗಿನ ಕೋಣೆಯಲ್ಲಿ ಬಾಡಿಗೆಗೆ ಇದ್ದವರೇ ಎಂದು ಗ್ರಹಿಸಲು ಕಷ್ಟವೇನಾಗಲಿಲ್ಲ. ಅವರೇ ದರೋಡೆಗಾರರೆಂದು ಖಚಿತವಾಯಿತು. ಪ್ರಕರಣದ ಸುದ್ದಿ ಕೂಡಲೇ ಸ್ಥಳೀಯ ಪೊಲೀಸರಿಗೆ ಮುಟ್ಟಿತು. ಅವರು ಬಂದರು. ಕಳ್ಳರ ಕರಾಮತ್ತನ್ನು ನೋಡಿ ಅಕ್ಷರಶಃ ಪೊಲೀಸರೇ ದಂಗಾಗಿ ಹೋದರು. ಇಷ್ಟೆಲ್ಲ ಯೋಜಿತವಾಗಿ ಕಾರ್ಯಸಾಧನೆ ಮಾಡಿದ ಈ ಖದೀಮರು ಸುಳಿವನ್ನು ಬಿಟ್ಟಿರ್ತಾರೆಯೇ? 90% ಅವರನ್ನು ಹಿಡಿಯೋದು ಬಹುಮಟ್ಟಿಗೆ ದುಸ್ಸಾಧ್ಯವೆಂದು ಪೊಲೀಸರು ಬಗೆದರು. ಆದರೂ ಅವರು ಅವರ ಕರ್ತವ್ಯ ನಿರ್ವಹಿಸಲೇಬೇಕಿತ್ತು. ಅವರು ಕೂಡಲೇ ಕಾರ್ಯಭಗ್ನರಾದರು. ಇತ್ತ ಖದೀಮರು ಕೇವಲ ಕಳ್ಳತನದ ಪ್ಲಾನ್ ಮಾತ್ರ ಮಾಡಿರಲಿಲ್ಲ, ಕದ್ದ ಮೇಲೆ ಹೇಗೆ ಪೊಲೀಸರಿಗೆ ದ್ವಂದ್ವ ಉಂಟು ಮಾಡಬೇಕೆಂದು ಸಹ ಮೊದಲೇ ಲೆಕ್ಕ ಹಾಕಿದ್ರು. ಕದ್ದ ಹಣ ಹೆವಿ ಮೊತ್ತವಾದ್ರಿಂದ ಈ ಪ್ರಕರಣವನ್ನ ಕೇರಳದ ಸ್ಪೆಷಲ್ ಪೊಲೀಸ್ ಟೀಮ್ಗೆ ಒಪ್ಪಿಸಲಾಯಿತು. ಅಲ್ಲಿನ ಮಲಪ್ಪುರಂನ ಸೂಪರಿಂಟೆಂಡೆಂಟ್ ಆಗಿದ್ದ ಪೊಲೀಸ್ ಪಿ ವಿಜಯನ್ ಹಾಗೂ ಡೆಪ್ಯೂಟಿ ಸೂಪರಿಂಟೆಂಟ್ ಆಗಿದ್ದ ಕೆ ಇಬ್ರಾಹಿಂರ ನೇತೃತ್ವದಲ್ಲಿ ಒಂದು ವಿಶೇಷ ತನಿಖಾ ತಂಡವೇ ಸಜ್ಜಾಯಿತು. ಈ ಪ್ರಕರಣ ಇವರಿಗೆ ಒಂದು ತರದ ಸವಾಲೇ ಆಗಿತ್ತು. ಕಾರಣ, ಖದೀಮರು ಯಾವೊಂದು ಸುಳಿವನ್ನು ಸಹ ಬಿಟ್ಕೊಡದೆ ಪರಾರಿಯಾಗಿದ್ರು. ಮೇಲಾಗಿ ಖದೀಮರು ಅವರಿಗೆ ಅನುಕೂಲವಾಗುವ ದಿನವೇ ಕಳ್ಳತನ ಮಾಡಿದ್ರು. ಅದು ಇವರು ಗೊತ್ತಾಗಿದ್ದೇ ಒಂದಿಡೀ ದಿನದ ಬಳಿಕ. ಆದರೂ ಕೈಚಲ್ಲಿ ಕೂರದ ತಂಡ ಅಕ್ಕಪಕ್ಕದವರ ಹೇಳಿಕೆಯ ಅನ್ವಯ ಈ ಕಳ್ಳರ ಒಂದು ಕಂಪ್ಯೂಟರ್ ಇಮೇಜ್ಗಳ ಸ್ಕೆಚ್ ಅನ್ನ ರೂಪಿಸಿದ್ರು. ಇಲ್ಲಿ ಖದೀಮರ ಚಾಕಚಕ್ಯತೆಗಳ ಬಗ್ಗೆ ಹೇಳಲೇಬೇಕು. ಅವರು ಎಷ್ಟು ಬುದ್ಧಿವಂತಿಕೆಯನ್ನು ಉಪಯೋಗಿಸಿದ್ರು ಅಂದ್ರೆ, ತನಿಖೆಯನ್ನು ಶುರು ಮಾಡುವ ಪೊಲೀಸರಿಗೆ ಗೊಂದಲ ಉಂಟು ಮಾಡುವ ಎಲ್ಲಾ ಬಗೆಯ ತಂತ್ರಗಳನ್ನ ಅವರು ಪ್ರಯೋಗಿಸಿದ್ರು. ಅವರು ಈ ಪ್ರಕರಣ ಹತ್ತಿರದ ನಕ್ಸಲ್ಗಳ ಕೈವಾಡ ಅಂತ ನಂಬಿಸೋದಿಕ್ಕೆ ಕದ್ದ ಜಾಗದಲ್ಲಿ ಜೈ ಮಾವೋ ಎಂಬ ನಕ್ಸಲ್ಗಳ ಸ್ಲೋಗನ್ಗಳ ಭಿತ್ತಿ ಚಿತ್ರ ಹಾಗೂ ಬರಹಗಳನ್ನ ಇರಿಸಿದ್ರು. ಇದರಿಂದ ಇದು ನಕ್ಸಲ್ ಚಟುವಟಿಕೆ ಎಂದು ನಂಬುವ ಅಧಿಕಾರಿಗಳನ್ನ ನಕ್ಸಲ್ ತಾಣವಾದ ಆಂಧ್ರದ ಹೈದರಾಬಾದ್ ಕಡೆಗೆ ಡೈವರ್ಟ್ ಮಾಡುವ ಕುತಂತ್ರವಾಗಿತ್ತು. ಅದರಂತೆಯೇ ಭಾವಿಸಿದ ಅಧಿಕಾರಿಗಳು ಹೈದರಾಬಾದ್ನ ಒಂದು ಕಡೆ ಸಿಕ್ಕ ಸಿಗ್ನಲ್ ಅನುಸರಿಸಿ ಒಂದು ಜಾಗವನ್ನು ಪತ್ತೆ ಹಚ್ಚಿದ್ರು. ಅಲ್ಲಿ 1 ಕೆಜಿಯಷ್ಟು ಬಂಗಾರದ ಗಂಟು ಅವರಿಗೆ ಸಿಕ್ಕಿತ್ತು. ಇದನ್ನ ಅಲ್ಲಿ ಖದೀಮರು ಬೇಕಂತಲೇ ಬಿಟ್ಟು ಹೋಗಿದ್ರು. ಇದು ಅವರನ್ನ ಇನ್ನಷ್ಟು ಗೊಂದಲಕ್ಕೀಡು ಮಾಡಿತು. ಅವರು ಹೈದರಾಬಾದ್ನ ಸುತ್ತಮುತ್ತ ಹುಡುಕಾಟವನ್ನು ನಡೆಸಿದ್ರು. ಇದೆಲ್ಲವೂ ಖದೀಮರ ಯೋಜನೆಯಂತೆಯೇ ಸಾಕ್ತು. ಪೊಲೀಸರನ್ನ ಡೈವರ್ಟ್ ಮಾಡುವಲ್ಲಿ ಖದೀಮರು ಯಶಸ್ವಿಯಾದರು. ಆದರೆ ಕೆಲವೇ ದಿನಗಳಲ್ಲಿ ಇದು ಅವರ ತಂತ್ರ ಅಂತ ಪೊಲೀಸರಿಗೆ ಮನವರಿಕೆಯಾಯಿತು. ಸಾಲದಕ್ಕೆ ಖದೀಮರು ದಿಕ್ಕಿಗೊಬ್ಬರಂತೆ ಚದುರಿ ದಕ್ಷಿಣ ಭಾರತದ ಹಲವಾರು ನಗರಗಳಿಂದ ಪೊಲೀಸರಿಗೆ ಅನಾಮಿಕ ಕರೆಗಳನ್ನ ಮಾಡಿ ಗೊಂದಲ ಹೆಚ್ಚು ಮಾಡಿದ್ರು. ಈ ಖದೀಮರು ತಾವಂದುಕೊಂಡಿದ್ದಕ್ಕಿಂತಲೂ ಸಾಕಷ್ಟು ಚತುರರೆಂದು ಅಧಿಕಾರಿಗಳ ತಂಡಕ್ಕೆ ಸ್ಪಷ್ಟವಾಯಿತು. ಆದರೆ ಖದೀಮರು ಎಷ್ಟೇ ಜಾಣ್ಮೆ ತೋರಿಸಿದ್ರೂ ಪೊಲೀಸ್ ಬ್ರೈನ್ನ ಮುಂದೆ ಅದು ಹೆಚ್ಚು ಕಾಲ ಉಳಿಯದು ಎಂಬಂತೆ ಕಡೆಗು ಪೊಲೀಸ್ ತಂಡಕ್ಕೆ ಈ ಖದೀಮರ ಗುಂಪು ಕೇರಳದ ಕೋಜಿಕೋಡೆಯ ಮನೆಯೊಂದರಲ್ಲಿ ಸಿಕ್ಕಿಬಿದ್ರು. ಅತ್ಯಾಧುನಿಕ ಟೆಲಿಫೋನ್ ಹಾಗೂ ನೆಟ್ವರ್ಕ್ ಎಕ್ಸ್ಪರ್ಟ್ಗಳನ್ನ ಕೆಲಸಕ್ಕೆ ನೇಮಿಸಿ ಅವರಿಂದ ಬಂದಿದ್ದ ಎಲ್ಲಾ ಕರೆಗಳನ್ನು ಸಹ ಎಚ್ಚರಿಕೆಯಿಂದ ಟ್ರ್ಯಾಕ್ ಮಾಡಿದ ಪೊಲೀಸರಿಗೆ ಕಡೆಗೆ ಕೇರಳದ ಕೊಚ್ಚಿಕೋಡಿಯ ಒಂದೇ ಮನೆಯಲ್ಲಿ 4 ಜನರು ಇದ್ದ ಬಗ್ಗೆ ಸಿಗ್ನಲ್ ಬ್ಲೀಫ್ ಆದಾಗ ಬೇಟೆ ಹೊರಟಾಗ ಖದೀಮರು ಸಿಕ್ಕಿದ್ರು. 2008 ಫೆಬ್ರವರಿಯಲ್ಲಿ ಅಂದ್ರೆ ಸುಮಾರು 3 ತಿಂಗಳ ಶೋಧದ ಬಳಿಕ ಕಳ್ಳರನ ತಂಡವು ಹಿಡಿದು ಕದ್ದ ಸಂಪತ್ತನ್ನ ವಶಪಡಿಸಿಕೊಂಡಿತ್ತು. ಕಳ್ಳರಲ್ಲಿ ಓರ್ವ ಮಹಿಳೆಯೂ ಸಹ ಇದ್ಲು. ಇವರನ್ನ ಬಂಧಿಸಿ ಕಳ್ತನ ಮಾಡೋದಕ್ಕೆ ನೀವು ಇಷ್ಟು ಚಾಕಚಕ್ಯತೆಯಿಂದ ಹೇಗೆ ಯೋಜನೆಯನ್ನು ರೂಪಿಸಿದ್ರಿ ಅಂತ ಕೇಳಿದಾಗ ಆ ಗುಂಪಿನ ಮುಖ್ಯಸ್ಥ ಕೊಟ್ಟ ಉತ್ತರ ಬಾಲಿಶವಾಗಿದ್ದರೂ ಸಹ ಎಲ್ಲರನ್ನ ದಂಗುಬಡಿಸಿತ್ತು. 2004ರಲ್ಲಿ ತೆರೆ ಕಂಡಿದ್ದ ಹಿಂದಿಯ ಧೂಮ್ ಚಿತ್ರವನ್ನು ನೋಡಿ ಅದರಲ್ಲಿದ್ದ ಇಂಥದ್ದೇ ಒಂದು ಕಳ್ಳತನದ ಸೀನ್ ಒಂದರಿಂದ ಪ್ರಭಾವಿತಗೊಂಡು ತಾವು ಸಹ ಅದೇ ಮಾದರಿಯಲ್ಲಿ ರಾಬರಿ ಮಾಡಿದ್ದೇವೆಂದು ಆತ ಹೇಳಿಕೆ ಕೊಟ್ಟಿದ್ದ. ಪರರ ಸೊತ್ತು ಯಾವತ್ತೂ ಸಹ ಒಬ್ಬರಿಗೆ ಒಳ್ಳೆಯದನ್ನ ಮಾಡದು ಎಂಬ ಸತ್ಯವನ್ನು ಈ ಒಂದು ನಿದರ್ಶನದಿಂದ ಎಲ್ಲರೂ ತಿಳಿಯಬಹುದು. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.